ಹಾಯ್ ಕ್ಯೂಟ್ ಗರ್ಲ್ಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ದಿನ ನಾನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬ್ಯಾಂಗ್ಳೂರಿಂದ ನಾನು ಒಬ್ಬಳೇ ಬಂದೆ. ಆಚೆ ಕಡೆಯಿಂದ ನಮ್ಮ ಪಪ್ಪ ಮಮ್ಮಿ ಮತ್ತು ನನ್ನ ತಮ್ಮ ಬರ್ತಾ ಇದ್ದಾರೆ ಊರಿಗೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂತ ಹೇಳಿ ಬಂದ್ವಿ. ನನಗೆ ಪದೇ ಪದೇ ಹಾವುಗಳ ಕನಸಿನಲ್ಲಿ ಬರ್ತಾನೆ ಇದ್ವು. ನನಗೇನಾದರೂ ಹಾವುಗಳ ಕನಸಿನಲ್ಲಿ ಬಂದರೆ ನನ್ನ ಪರ್ಸ್ನಲ್ ಲೈಫಲ್ಲಿ ನೆಗೆಟಿವ್ ಅನ್ನೋದೆ ಜಾಸ್ತಿ ಅನ್ನೋ ಮಾತು. ಸೊ ಏನಕ್ಕೆ ಬರ್ತಾ ಇದ್ದಾವೆ ಅಂತ ಕೇಳಿಸಿದಾಗ, ಹಿರಿಯರೇನೋ ಹಾವುಗಳು ಹೊಡೆದಿರೋಂಥದ್ದು ಸೂಚನೆ ಇದೆ ಅಂತ ಹೇಳ್ತಾ ಇದ್ರು. ಹಂಗಾಗಿ ಪೂಜೆ ಮಾಡ್ತಾಣ ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಂದಿದ್ದೀವಿ. ಇದು ಬಂದುಬಿಟ್ಟು ನಾನು ಇವತ್ತಿನ ದಿನ 3 ಡೇಸ್ ನನ್ನ ಪೂಜೆ ಬಂದುಬಿಟ್ಟು 2 ಡೇಸ್ ಸರ್ಪ ಸಂಸ್ಕಾರ ಅಂತ ಹೇಳಿರೋದು. 2 ಡೇಸ್ ನನ್ನ ಪೂಜೆ ಬಂದುಬಿಟ್ಟು. ಸೊ ಹಿಂದಿನ ದಿನವೇ ಬಂದೆ ನಾನು, ಮತ್ತೆ ಮುಂಚೆ ಲೇಟ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ. ನಾಳೆ ಇರೋದು, ಇವತ್ತು ಶುಕ್ರವಾರ, ನಾಳೆ ಸ್ಯಾಟರ್ಡೇ ಗಣೇಶ ಫೆಸ್ಟಿವಲ್, ನಾಳೆ 8:00 ಇರೋದು ಪೂಜೆ. ಮಾರ್ನಿಂಗ್ ಲೇಟ್ ಆಗಿಬಿಟ್ರೆ ಅಂತ ಹೇಳಿ ಹಿಂದಿನ ದಿನವೇ ಬಂದೆ ನಾನು. ಪಾಪ ಮಮ್ಮಿನೂ ಬರ್ತಾ ಇದ್ದಾರೆ. ಸೊ ಇದು ಬಂದುಬಿಟ್ಟು ನನ್ನ ರೂಮ್ ಬುಕ್ ಮಾಡಿರೋಂಥದ್ದು. ಇವತ್ತು ರೂಮ್ ಬುಕ್ ಮಾಡಿದವ್ರಿಗೆ, ಐ ಮೀನ್ ಪೂಜೆ ಬುಕ್ ಮಾಡಿದವ್ರಿಗೆ ಸಪ್ರೇಟ್ ರೂಮ್ಸ್ ಅನ್ನೋ ಮಾತು. ಸೊ ಈ ಥರ ಇಟ್ಟಿದ್ದಾರೆ. ಈ ಥರ ನಮ್ಮದು ರೂಮ್ ಬಂದುಬಿಟ್ಟು ಅಟ್ಯಾಚ್ಡ್ ಬೆಡ್ ಆ್ಯಂಡ್ ಬಾತ್ರೂಮ್. ಚೆನ್ನಾಗಿ ಇಟ್ಟಿದ್ದಾರೆ, ದೇವಸ್ಥಾನದ ರೂಮ್ಸ್ ಅಲ್ವಾ. ಸೊ ಕ್ಲೀನಾಗೇ ಇಟ್ಟಿದ್ದಾರೆ. ಸೊ ಪರ್ ಡೇ 205 ರುಪೀಸ್ ನಮಗೆ ಚಾರ್ಜ್ ಮಾಡಿರೋದು. ಬಿಕಾಸ್ ನಾನು ಮುಂಚೆನೆ ಪೂಜೆಗೆ ಬುಕ್ ಮಾಡಿರೋದ್ರಿಂದ, ಸೊ ನಮಗೆ ಈ ರೂಮ್ಸ್ ಕೊಟ್ಟಿದ್ದಾರೆ ಅನ್ನೋ ಮಾತು. ಇಲ್ಲಾಂತಂದರೆ ನಾವು ಬೇರೆ ರೂಮ್ಸ್ಗೆ ಹೋಗ್ಬೇಕಿತ್ತಂತೆ. ಪೂಜೆಗೆ ಬುಕ್ ಮಾಡಿರೋದ್ರಿಂದ ನಮಗೆ 205 ರುಪೀಸ್ ಚಾರ್ಜ್ ಮಾಡಿದ್ದಾರೆ ಪರ್ ಡೇ. ಸೊ ನಾನು ಮುಂಚಿನ ದಿನವೇ ಬಂದಿರೋದ್ರಿಂದ ನಮಗೆ 3 ಡೇಸ್ ಬೇಕಾಗಿತ್ತು. ಸೊ 3 ಡೇಸ್ ನಾನು ಬುಕ್ ಮಾಡಿದ್ದು. ಆಚೆ ಕಡೆಯಿಂದ ಪಾಪ ಮಮ್ಮಿ ಬರ್ತಾ ಇದ್ದಾರೆ. ಆಲ್ರೆಡಿ ಟೈಮ್ ಬಂದುಬಿಟ್ಟು 3:30 ಆಯಿತು. ಆಫ್ಟರ್ನೂನ್ 3:30 ಆಗಿದೆ, ಇನ್ನು ಮಳೆ ಬರ್ತಾನೇ ಇದೆ. ಮಾರ್ನಿಂಗ್ ತಿಂಡಿನೂ ಮಾಡಿಲ್ಲ, ಆಫ್ಟರ್ನೂನ್ ಊಟನೂ ಮಾಡಿಲ್ಲ. ರೆಸ್ಟ್ ಮಾಡಿಬಿಟ್ಟೆ ಸ್ವಲ್ಪ ಹೊತ್ತು. ನಿನ್ನೆ ನೈಟ್ ಬಸ್ಸಲ್ಲಿದೆ ಬಂದಿಲ್ಲ ಅಂತ ಹೇಳಿ ಇವಾಗ ಬಂದು ರೆಸ್ಟ್ ಮಾಡಿದೆ. ಸೊ ದೇವ್ರ ದರ್ಶನ ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಾಳೆ ಪೂಜೆದು ಹಾಗೆ ಏನಾದರೂ ತಿನ್ಕೊಂಡು ಮತ್ತೆ ರಿಟರ್ನ್ ರೂಮ್ಗೆ ಬರ್ತೀನಿ. ಬನ್ನಿ ನೋಡ್ಕೊಂಬರೋಣ ದೇವಸ್ಥಾನ ಹೇಗಿದೆ ಅಂಥೇಳಿ. ಕುಕ್ಕೆ ಸುಬ್ರಹ್ಮಣ್ಯ ನಾನು ರೇರ್ ಬಂದಿದ್ದು, ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ನೆನಪು. ನನಗೆ ಬುದ್ಧಿ ಬಂದಿಂದ ಬಂದಿಲ್ಲ ಈ ಕಡೆ ಸೈಡು, ನೋಡೋಣ ಹೇಗಿರುತ್ತೆ ಅಂಥೇಳಿ ಬನ್ನಿ. ಮಳೆ ಅಂತೂ ಸುರಿತಾನೇ ಇತ್ತು. ಸದ್ಯ ನಾನು ಹೋಗೋ ಟೈಮಲ್ಲಿ ಸ್ವಲ್ಪ ಸ್ಟಾಪ್ ಆಗಿತ್ತು ಅಂತಲೇ ಹೇಳ್ಬೋದು. ಕಂಟಿನ್ಯೂಸ್ ಮಳೆ ಸುರಿತಾನೆ ಇರುತ್ತೆ, ಬಟ್ ಚಳಿ ಇರಲ್ಲ. ಅದು ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಸೊ ಹೀಗಿದ್ದಾವೆ ರೂಮ್ಸ್ ಎಲ್ಲ. ಐ ಥಿಂಕ್ ಇದು ಗೌರ್ಮೆಂಟ್ ಅಲಾಟೆಡ್ ರೂಮ್ಸ್ ಅಂತಲೇ ಹೇಳ್ಬೋದು. ಪೂಜೆ ಬುಕ್ ಮಾಡಿದವ್ರಿಗೆ ರೂಮ್ಸ್ ಅಂತ. ಇನ್ನು ಹೋಗ್ತಾ ಇದ್ದೀನಿ ಟೆಂಪಲ್ಗೆ. ಟೆಂಪಲ್ಗೆ ಯಾವ ಸೈಡ್ ಅಂತಲೂ ಗೊತ್ತಿಲ್ಲ, ಬಟ್ ಅಲ್ಲಿ ಕಡೆ ಸೈಡ್ ಬೋರ್ಡ್ ಹಾಕಿದ್ದಾರೆ ಟೆಂಪಲ್ಗೆ, ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತ ಹೇಳಿ. ನೋಡುವ, ಹೋಗೋಣ. ಸೊ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಹೇಗೆ ಮಾಡೋರಂದರೆ, ಟೂರ್ ಬಂದು ಫ್ಯಾಮಿಲಿ ಟೂರ್ಗೆ ಬರೋರು ಧರ್ಮಸ್ಥಳ, ವರ್ನಾಡು, ಕುಕ್ಕೆ ಸುಬ್ರಹ್ಮಣ್ಯ ಈ ಥರ ಎಲ್ಲ ಕವರ್ ಮಾಡಿಕೊಂಡು ಹೋಗ್ತಿದ್ವಿ. ಈವನ್ ಲಾಸ್ಟ್ ಇಯರ್ ಕೂಡ ಬಂದಿದ್ವಿ, ಬಟ್ ಕುಕ್ಕೆ ಒಂದೇ ಬಂದಿದ್ದಿಲ್ಲ. ಧರ್ಮಸ್ಥಳ, ವರ್ನಾಡು ಮತ್ತು ಮುರುಡೇಶ್ವರ, ಗೋಕರ್ಣ ಎಲ್ಲ ಕವರ್ ಮಾಡಿದ್ವಿ. ಕುಕ್ಕೆ ಸುಬ್ರಹ್ಮಣ್ಯ ಒಂದೇ ಮಿಸ್ ಮಾಡ್ಕೊಂಬಿಟ್ವಿ, ಅದು ಹೇಗೋ ಗೊತ್ತಿಲ್ಲ. ಸೊ ಈ ವರ್ಷ ಬರೋಂಗಾಯಿತು ಕುಕ್ಕೆ ಸುಬ್ರಹ್ಮಣ್ಯಗೆ. ತಿರ್ಗಾ ಮರುದಿನ ಗಣೇಶ ಹಬ್ಬ ಇರೋದ್ರಿಂದ ಸಂಗೀತ ಕಾರ್ಯಕ್ರಮ ಎಲ್ಲ ಅಳವಡಿಸ್ಕೊಂಡಿದ್ರು ಇಲ್ಲಿ. ಸೊ ಹಾಗಾಗಿ ಈ ವೇದಿಕೆ ಸೆಟಪ್ ಎಲ್ಲ ಈ ಕಡೆ ಮಂಗಳೂರು, ಉಡುಪಿ, ಐ ಮೀನ್ ತುಳುನಾಡು ಪ್ರದೇಶದಲ್ಲಿ ನಾಗಾರಾಧನೆ ಹೆಚ್ಚು ಅಂತಲೇ ಹೇಳ್ಬೋದು. ಈವನ್ ಗರ್ಲ್ಸ್ನ, ಹೆಣ್ಮಕ್ಕಳನ್ನ ಹಾಲು ಹಾಕೋಕ್ಕೂ, ಐ ಮೀನ್ ನಾಗನಕಟ್ಟೆ ಹತ್ರ ಬಿಡೋದು ಇಲ್ಲ ಅಂತೆ. ಅಷ್ಟು ಮಡಿಯಿಂದ ಮಾಡ್ತಾರೆ ಅನ್ನೋ ಮಾತು ಪೂಜೆ ಎಲ್ಲ. ನಾನು ಬುಕ್ ಮಾಡಿದ್ದು ಸರ್ಪ ಸಂಸ್ಕಾರ ಪೂಜೆ ಅಂತ ಹೇಳಿ. ಸೊ ಕೌಂಟರಿಗೆ ಬಂದು ಮುಂಚೆನೆ ಹಿಂದಿನ ದಿನವೇ ಟಿಕೆಟ್ ತೊಗೊಂಡೆ. ಸೊ ನನ್ನ ಸೀಟ್ ನಂಬರ್ ಬಂದುಬಿಟ್ಟು 120. ಪೂಜೆ ಬಂದುಬಿಟ್ಟು ಬೇರೆ ಹಾಲಲ್ಲಿ, ಒಂದು ದೊಡ್ಡ ಹಾಲಲ್ಲಿ ಮಾಡಿಸ್ತಾರೆ. ಸೊ ತೊಕೊಂಡೆ, ಡೀಟೇಲ್ಸ್ ಎಲ್ಲ ತಿಳ್ಕೊಂಡೆ. ಅದನ್ನು ನೋಡ್ಕೊಂಬರ್ಬೇಕು ಪೂಜೆ ರೂಮ್ ಆ ಕಡೆ ಎಲ್ಲ, ಹಾಲಲ್ಲೆಲ್ಲ. ಅದಕ್ಕೂ ಮುಂಚೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಂದೆ. ಯಾವುದೇ ಜಾತಿ ಜನಾಂಗ ಧರ್ಮದವರಿಗೆ ಎಲ್ರಿಗೂ ಅಲೋ ಇರುತ್ತೆ ಅನ್ನೋ ಮಾತು ಈ ದೇವಸ್ಥಾನದಲ್ಲಿ. ಸೊ ನಾನು ಹೋಗ್ಬೇಕಾದ್ರೆ ಅಂತೂ ಸಖತ್ ಖಾಲಿ ಇತ್ತು. ಪುಣ್ಯ ಅಂತಲೇ ಅಂದ್ಕೋಬೋದು, ತಿರ್ಗಾ ಮರುದಿನ ಗಣೇಶ ಹಬ್ಬ ಇರೋದ್ರಿಂದ ಅಷ್ಟೊಂದು ರಶ್ ಏನಕ್ಕೆ, ರಶೇ ಇದ್ದಿಲ್ಲ. ಒಂದು ನಿಯರ್ಲಿ 4-5 ನಿಮಿಷ ದೇವ್ರ ಮುಂದೆ ನಿಂತ್ಕೊಂಡೆ ನಾನು.
ಆಫ್ಕೋರ್ಸ್ ನಿಮಗೆ ಗೊತ್ತಿರುತ್ತಲ್ವ, ದೇವಸ್ಥಾನದಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ಕ್ಯಾಮ್ರಾ ಅಲೋ ಇರಂಗಿಲ್ಲ. ಸೊ ಈ ಥರ ಇತ್ತು, ಮಳೆ 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 ಮಳೆ. ಸೊ ಚೆನ್ನಾಗಿತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ, ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇನ್ನೊಂದು ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂಥೇಳಿ ಪಕ್ಕಕ್ಕೆ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ. ಅದೇ ಹೇಳ್ದಂಗೆ ಗಣೇಶ ಹಬ್ಬ ಇರೋದ್ರಿಂದ ಸಂಗೀತ ಕಾರ್ಯಕ್ರಮ ಎಲ್ಲ ಅಳವಡಿಸ್ಕೊಂಡಿದ್ರು. ಎವ್ರಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಾವೆಷ್ಟೇ ಪ್ಲ್ಯಾನ್ ಮಾಡಿದ್ರು ಒಮ್ಮೊಮ್ಮೆ ಬರೋದಿಕ್ಕಾಗೋದಿಲ್ಲ ದೇವಸ್ಥಾನಕ್ಕೆ, ಬಟ್ ದೇವರೇ ಕರ್ಕೋಬೇಕು ಅಂಥೇಳಿ. ಸೊ ಇದೂ ಹಾಗೆ ಆಗಿದ್ದು, ಅರೌಂಡ್ 2-3 months ಅನ್ಕೋತಾ ಇದ್ವಿ ಬುಕ್ ಮಾಡಲೇಬೇಕು ಅಂಥೇಳಿ, ಬಟ್ ಪ್ರತಿ ಸತಿ ಕೂಡ ಮಂತೆಲ್ಲ ಬುಕ್ ಆಗಿಬಿಡೋದು ಟಿಕೆಟ್ಸ್ ಎಲ್ಲ, ಪ್ರೀ ಬುಕ್ಕಿಂಗೇ ಅನ್ನೋ ಮಾತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆನ್ಲೈನ್ ಬುಕ್ಕಿಂಗು. ಬಟ್ ನಾನೇನೋ ಮೊನ್ನೆ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ನೋಡ್ತಾ ಇದ್ದೆ, ಅಟ್ಲೀಸ್ಟ್ ಮೇ ಬಿ ನೆಕ್ಸ್ಟ್ ಮಂತ್ ಆದರೂ ಮಾಡೋಣ ಅಂಥೇಳಿ ಥರ್ಸ್ಡೇ ನೋಡಿದ್ದಿದ್ದು. ನಾನು ಥರ್ಸ್ಡೇ ನೋಡಿದೆ, ಸ್ಯಾಟರ್ಡೇ ಅವೈಲೇಬಲ್ ಇತ್ತು, ಒಂದು ಟಿಕೆಟ್ ಅವರು 2 tickets ಬುಕ್ಕಿಂಗ್ ಅವೈಲೇಬಲ್ ಇತ್ತು ಅಂತ ಹೇಳಿ ಸಡನ್ನಾಗಿ ಮಾಡಿಬಿಟ್ಟೆ ನಮ್ಮ ಮತ್ತು ಖುಷಿಯಿಂದ. ಸೊ ಇವತ್ತು ಬರ್ತೀವಿ ಅಂತ ಅಂದ್ಕೊಂಡೇ ಇದ್ದಿಲ್ಲ ನಾನಂತೂ, ದೇವರೇ ಕರ್ಕೊಂಡಿದ್ದಾನೆ ಅನ್ನೋ ಒಂದು ಸ್ಟ್ರಾಂಗ್ ನಂಬಿಕೆ ಅನ್ನೋ ಮಾತು ನನಗೆ. ಸೊ ದೇವ್ರ ದರ್ಶನ ಅಂತೂ ಮಾಡಿಕೊಂಡೆ, ತುಂಬ ಚೆನ್ನಾಗಾಯಿತು. 4-5 minutes ನಿಂತ್ಕೊಂಡಿದ್ದೆ, ಇವತ್ತು ಮಾತ್ರ ರಶ್ಶೇ ಇದ್ದಿಲ್ಲ. ಮೇ ಬಿ ನಾಳೆ ಹಬ್ಬ ಇರೋದ್ರಿಂದ ಏನೋ ಏನೋ ಗೊತ್ತಿಲ್ಲ. ದರ್ಶನವಂತೂ ಆಯಿತು, ನಾನು ಟಿಕೆಟ್ ಬುಕ್ ಮಾಡಿದ್ದೆ ಅಲ್ವಾ, ಸೊ ಸರ್ಪ ಸಂಸ್ಕಾರದ್ದು ಇದು ಟಿಕೆಟ್ ತೊಗೊಂಡೆ. ಸೊ ಯಾಗಶಾಲ ಅಂತಿದೆ ಅಂತೆ, ಹೋಗಿ ಡೀಟೇಲ್ಸ್ ತಿಳ್ಕೊಂಬರ್ತೀನಿ. ನಾಳೆ ಮಾರ್ನಿಂಗ್ 8:30 ಬರಬೇಕಲ್ವಾ, ಸೊ ಹಂಗಾಗಿ ಹೋಗ್ತಾ ಇದ್ದೀನಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಖ್ಯ ಗರ್ಭಗುಡಿ ಒಂದಿರುತ್ತೆ, ಅದಾದ ನಂತರ ಪಕ್ಕಕ್ಕೆ ಆದಿ ಸುಬ್ರಹ್ಮಣ್ಯ ಅಂಥೇಳಿ ಇದೆ. ನಾವು ಪೂಜೆಗೆ ಹೋಗ್ತಾ ಮುಖ್ಯ ಗರ್ಭಗುಡಿ ಹಾಗೂ ಆದಿ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿಕೊಂಡು ಪೂಜೆಗೆ ಹೊರಡಬೇಕು ಅನ್ನೋ ಮಾತು. ಸೊ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಅದರ ಪಕ್ಕದಲ್ಲೇ ಅದೇ ಪೂಜೆಯ ಹಾಲ್ ಅಂತೂ ಇರುತ್ತೆ. ವ್ಯೂ ಅಂತೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಒಂಥರ ಯುನೋ ಬೇರೆ ಲೋಕದಲ್ಲೇ ಹೊರಡಿದ್ದೀನಿ ಅಂತ ಫೀಲ್ ಆಗ್ತಾ ಇತ್ತು. ಇಲ್ಲಿ ಸ್ಪೈಸಸ್ ತುಂಬ ಫೇಮಸ್, ಸ್ಪೈಸಸ್ ತುಂಬ ಚೆನ್ನಾಗಿ ಸಿಗ್ತಾವಂತೆ, ಹಾಗೂ ಡ್ರೈ ಫ್ರೂಟ್ಸ್, ಕಾಫಿ ಪೌಡರ್ ರಿವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಬಿಕಾಸ್ ನಾನು ಇವಾಗ ಯೂಸ್ ಮಾಡ್ತಾ ಇರೋದ್ರಿಂದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಾಫಿ ಪೌಡರ್ ತುಂಬ ಚೆನ್ನಾಗಿರುತ್ತೆ, ತೊಗೊಳ್ಬೋದು ನೀವು ಕೂಡ ಯಾವಾಗಾದರೂ ಹೋದಾಗ. ಚೆನ್ನಾಗಿದೆ, ಫ್ಲೇವರ್ ಚೆನ್ನಾಗಿತ್ತು. ಇಲ್ಲಿ ಒಂದು ನದಿ ಹರಿತಾ ಇರುತ್ತೆ, ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆಲ್ರಿಗೂ. ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂದ್ಗಡೆ ಒಂದು ನದಿ ಹರಿತಾ ಇರುತ್ತೆ. ಸೊ ನಮಗೇನಾದರೂ ಕೋರಿಕೆ ಇದ್ದರೆ, ಫಾರ್ ಎಕ್ಸಾಂಪಲ್ ಮನೆ ಕಟ್ಟಬೇಕು ಅಂತ ಇರುತ್ತೆ, ಹಲವಾರು ಜನಕ್ಕೆ ಹಲವಾರು ಕೋರಿಕೆಗಳಿರ್ತವೆ ಅಲ್ವಾ. ಇದು ಬ್ರಿಡ್ಜು, ಆ ನದಿಯ ಬ್ರಿಡ್ಜು. ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಎದುರುಗಡೆನೇ ಈ ಹೊಳೆ ಇರುತ್ತೆ ಅನ್ನೋ ಮಾತು. ಸೊ ನಮ್ಮ ಕೋರಿಕೆನ ನಾವು ಅಂದ್ಕೊಂಡು ಒಂದ್ರ ಮೇಲೆ ಒಂದು ಕಲ್ಲನ್ನು ಇಟ್ಟು ನಮ್ಮ ಮನಸ್ಸಿಗೆ ನಮ್ಮ ಸಂಕಲ್ಪ ನಾವು ಹೇಳಿ ಬರಬೇಕು ಅಂತ ಒಂದು ನಂಬಿಕೆ, ಅಂದರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡೆ. ಅದೇ ನಾನು ಹೇಳ್ದಂಗೆ ಹೊಳೆ ಹರಿತಾ ಇರುತ್ತೆ, ನಮ್ಮ ಕೋರಿಕೆಗಳನ್ನು ನಾವು ಅಂದ್ಕೊಂಡು ಕಲ್ಲ ಮೇಲೆ ಕಲ್ಲಿಟ್ಟು ಸಂಕಲ್ಪ ಮಾಡ್ಕೊಂಡು ಬರಬೇಕು ಅನ್ನೋ ಮಾತು. ಒಂಥರ ಚೆನ್ನಾಗಿತ್ತು, ಸಖತ್ ವೈಭವ, ವ್ಯೂ, ಮಳೆ ಬರ್ತಿರೋಂಥ ನೇಚರು, ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಅಲೋನ್ ವೈಬ್ ಬೇರೆ, ಒಬ್ಬಳೆ ಇರೋದ್ರಿಂದ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ. ಫಸ್ಟ್ ಟೈಮ್ ನಾನು ಈ ಥರ ದೇವಸ್ಥಾನಗಳಲ್ಲೆಲ್ಲ ಒಬ್ಬಳೆ ಹೋಗಿರೋಂಥದ್ದು, ದೂರದ ಮಾತು. ಸೊ ಫಸ್ಟ್ ಟೈಮ್ ನಾನು ಒಬ್ಬಳೆ ಹೋಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಅಲೋನ್ ವೈಬ್ ಮಾತ್ರ ನನಗೆ ದೇವಸ್ಥಾನದ ಬಗ್ಗೆ ಅಷ್ಟೊಂದು ಐಡಿಯಾ ಇದ್ದಿಲ್ಲ, ಒಬ್ಬಳೆ ಬೇರೆ ಬಂದಿದ್ದೆ. ಬಟ್ ನನ್ನ ಬೆಸ್ಟ್ ಫ್ರೆಂಡ್, ಉಡುಪಿ ಫ್ರೆಂಡ್ ಪೂರ್ಣ ಅಂಥೇಳಿ ಅವಳು ಬಂದಿದ್ಲು. ಸೊ ಅವಳಿಗೆ ಗೊತ್ತಿತ್ತು ಈ ಟೈಮಲ್ಲೆಲ್ಲ ಈ ಥರ ಅಟೆಂಡ್ ಆಗೋ ಏಮ, ಈ ಥರ ಚೆನ್ನಾಗಿರುತ್ತೆ ಲೈಟಿಂಗ್ಸು, ಆಮೇಲೆ ಈ ಹೊಳೆದು ಕಲ್ಲಿಟ್ಟೇನು ಕೋರಿಕೆ ನಾವು ಬೇಡ್ಕೋತೀವಲ್ವ, ಅದನ್ನೆಲ್ಲ ಇನ್ಫಾರ್ಮೇಷನ್ ಅವಳು ಹೇಳಿದ್ಲು. ಸೊ ಅವಳಿಗೂ ಕಾಲ್ ಮಾಡಿದ್ದೆ, ವಿಡಿಯೋ ಕಾಲ್ ಮಾಡಿದ್ದೆ ಅಂತ ಹೇಳೋ ಮಾತು. ಎಲ್ಲ ವಿಡಿಯೋಸ್ ತಕ್ಕೋ ಹೇಮ, ಚೆನ್ನಾಗಿರುತ್ತೆ ವ್ಯೂ ಎಲ್ಲ, ವ್ಲಾಗ್ಸ್ ಎಲ್ಲ ಚೆನ್ನಾಗಿ ಮಾಡು ಅಂತೇಳಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋಳು ಯಾವಾಗಲೂ.
ಸೊ ಅವಳಿಗೂ ವಿಡಿಯೋ ಕಾಲ್ ಮಾಡಿ ಇಟ್ಟೆ. ಇದಾದ ನಂತರ ನಮ್ಮ ಪೂಜೆಯ ಹಾಲ್, ನಾವೇನು 2 ದಿನ ನಾವು ಪೂಜೆ ಮಾಡ್ತೀವಲ್ವಾ, ಅದ್ರ ಹಾಲ್ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೆ. ಸರ್ಪ ಸಂಸ್ಕಾರ ಯಾಗಶಾಲೆ ಅಂಥೇಳಿ ಇದು ಕುಕ್ಕೆ ಸುಬ್ರಹ್ಮಣ್ಯ ಗರ್ಭಗುಡಿಯಿಂದ ನಿಯರ್ಲಿ ಒಂದು 500 to 800 meters ಆಗುತ್ತೆ ಅನ್ನೋ ಮಾತು. ಸೊ ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕಕ್ಕೆ ಇದಿರುತ್ತೆ. 2 ಡೇಸ್ ನಾವು ಇದೇ ಹಾಲಲ್ಲೇ ಪೂಜೆ ಮಾಡಿಸ್ತಾರೆ. 100 to 150 members ಪೂಜೆ ಮಾಡಿಸ್ತಾರೆ ಆ ಹಾಲ್. ದೊಡ್ಡ ಹಾಲು, ಚೆನ್ನಾಗಿರುತ್ತೆ. ಪೂಜೆದು ಫೀಸ್ ಬಂದುಬಿಟ್ಟು ನಂದು 4200 ವರ್ತ್ ಅಂತಲೇ ಹೇಳ್ಬೋದು. ಇದಾದ ನಂತರ ನಾನು ಹೋಗ್ತಾ ನೀರು ದೋಸೆ ಹಾಗೂ ಫಿಲ್ಟರ್ ಕಾಫಿ ಕುಡ್ಕೊಂಡು ಹೋದೆ. ಪೂಜೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು, ರೂಮ್ಸ್ ಎಲ್ಲ ನೋಡಿಕೊಂಡು, ಯಾವ ಟೈಮಿಗೆ ಬರಬೇಕು ಅದೆಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನನ್ನ ರೂಮ್ಗೆ ನಾನು ರಿಟರ್ನ್ ಆದೆ. ಆಮೇಲೆ ಹೊರಗಡೆ ಎಲ್ಲೂ ತಿನ್ನೋ ಹಾಗಿಲ್ಲ ಆ 2 ದಿನ. ಹಿಂದಿನ ದಿನ ನಾನು ಇದು ಟಿಫಿನ್ ಮಾಡಿದ್ದು. ಸೊ ಹೊರಗಡೆ ಎಲ್ಲೂ ತಿನ್ನಂಗಿಲ್ಲ ಆ 2 ದಿನ. ಅವರೇ ಕೊಡ್ತಾರೆ ಸಿಹಿ ಅವಲಕ್ಕಿ ಹಾಗೂ ಉಪ್ಮಾ ಕೊಡ್ತಾರೆ. ಇದಾದ ನಂತರ ನೈಟ್ ನಾನು ಊಟ ಪ್ರಸಾದ ತಗೊಳಕ್ಕೆ ಹೋಗಿದ್ದೆ ಟೆಂಪಲ್. ನೈಟ್ ಟೆಂಪಲ್ ವ್ಯೂ ಬಂದು ಹೀಗಿರುತ್ತೆ, ಚೆನ್ನಾಗಿತ್ತು ವ್ಯೂ ಬಂದುಬಿಟ್ಟು. ಆಮೇಲೆ ಪ್ರಸಾದ ತಗೊಳಕ್ಕೆ ಹೋಗಿದ್ದೆ, ರಶ್ ಇದ್ದಿಲ್ಲ ಫ್ರೈಡೇ. ಅದಾಗಿ 2 ದಿನ ಆದಮೇಲೆ ಸಂಡೇ ಲಕ್ಷಾಂತರ ಜನಗಳು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಹೋಗಿದ್ದು ಗಣೇಶ ಹಬ್ಬದ ಟೈಮಲ್ಲಿ, ಸೊ ಹಾಗಾಗಿ ರಶ್ ಇದ್ದಿಲ್ಲ ಆವಾಗ. ನಾನು ಫ್ರೈಡೇ ಹೋಗಿದ್ದು, ಗಣೇಶ ಹಬ್ಬ ಬಂದುಬಿಟ್ಟು ಸ್ಯಾಟರ್ಡೇ ಅಲ್ವಾ. ಸಂಡೇ ನೋಡಬೇಕಿತ್ತು ನೀವು ಎಷ್ಟು ಜನ ಲಕ್ಷಾಂತರ ಜನ ದೇವಸ್ಥಾನದಲ್ಲಾಗಿರ್ಬಹುದು ಅಥವಾ ಪ್ರಸಾದದ ಕೌಂಟರಲ್ಲಾಗಿರ್ಬೋದು, ಎಲ್ಲದರಲ್ಲೂ ತುಂಬ ಅಂದರೆ ತುಂಬ ಜನ. ನಾನೊಂಥರ ಬ್ಲೆಸ್ಡ್ ಅಂತಲೇ ಅನ್ಕೋಬೋದು ಫ್ರೈಡೇ, ಬಿಕಾಸ್ ರಶ್ಶೇ ಇದ್ದಿಲ್ಲ, ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಸೊ ಇದಾದ ನಂತರ ಇದು ಟೆಂಪಲ್ ಸುತ್ತಮುತ್ತ ಇರೋಂಥದ್ದು ವ್ಯೂ ತುಂಬ ಚೆನ್ನಾಗಿತ್ತು. ಗ್ರೀನ್ರಿ ಗ್ರೀನ್ರಿ, ಮಳೆ ಮಳೆ. ಸೊ ಪಪ್ಪ ಮಮ್ಮಿ ಹಾಗೂ ಶಂಭು ನಾನು ಎಲ್ಲ ಶಾಪಿಂಗ್ ಎಲ್ಲ ಮಾಡಿದ್ವಿ. ಶಾಪಿಂಗ್ ಇನ್ ದ ಸೆನ್ಸ್ ಗೊತ್ತಲ್ವ, ಟೆಂಪಲ್ಸಲ್ಲಿ ಏನೇನು ತಗೊಳಕ್ಕೆ ಸಾಧ್ಯ, ಮೂರ್ತಿಗಳಾಗಿರ್ಬೋದು, ಕಾಫಿ ಟೀಸ್, ಆಮೇಲೆ ಡ್ರೈ ಫ್ರೂಟ್ಸ್ ಅದೆಲ್ಲ ತಗೊಂಡ್ವಿ. ಇದಾಗಿತ್ತು ನಮ್ಮ 3 ದಿನದ ಕುಕ್ಕೆ ಸುಬ್ರಹ್ಮಣ್ಯದ ಟೂರ್. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಕ್ಯೂಟ್ ಸೋಲ್ಸ್, ಲವ್ ಯು ಆಲ್.